ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಮೊದಲು ವರ್ಣವ್ಯವಸ್ಥೆ ರೂಢಿಯಲ್ಲಿತ್ತು. ಇದು ವೇದಗಳ ಕಾಲದ ಸಮಾಜದಲ್ಲಿ ಆರಂಭಗೊಂಡಿತೆಂದು ಅಭಿಪ್ರಾಯ ಪಡಲಾಗಿದೆ. ಚಾತುರ್ವರ್ಣ ಎಂಬುದು ಸಾಮಾಜಿಕ ವಿಭಜನಾ ವ್ಯವಸ್ಥೆ. ಇದು ಕರ್ಮ ಸಿದ್ಧಾಂತದ ತತ್ವದಡಿಯಲ್ಲಿ ರೂಪಿತವಾಗಿದೆ ಎಂದು ಹೇಳಲಾಗುತ್ತಿದೆ. ಬ್ರಾಹ್ಮಣ ಅಧ್ಯಯನ ಅಧ್ಯಾಪನ ಯಜ್ಞಯಾಗಾದಿಗಳಲ್ಲಿಯೂ, ಕ್ಷತ್ರಿಯನು ರಾಜ್ಯ ಆಡಳಿತದಲ್ಲಿಯೂ, ವೈಶ್ಯ ವ್ಯಾಪಾರ ವ್ಯವಹಾರದಲ್ಲಿಯೂ ಮತ್ತು ಶೂದ್ರ ಕೃಷಿ ಕುಲಿಕಾರರಾಗಿಯೂ ಕಾರ್ಯನಿರ್ವಹಿಸಬೇಕು ಎನ್ನುವುದು ಈ ಸಿದ್ಧಾಂತದ ಆಶಯ. ಅಂದರೆ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ, ಭಾರತದಲ್ಲಿ ಏನು ಮೊದಲೆಲ್ಲ ಏನಿತ್ತು, ಈ ವರ್ಣ ವ್ಯವಸ್ಥೆ ಅನ್ನುವಂತಹದ್ದು ರೂಢಿಯಲ್ಲಿತ್ತು. ಅಂದರೆ ಈ ವೇದಗಳ ಕಾಲ ಏನಿತ್ತಲ್ಲ, ಆ ಕಾಲದಲ್ಲಿ ಏನು ಈ ವರ್ಣ ವ್ಯವಸ್ಥೆ ಅನ್ನುವಂತಹದ್ದು ಏನು ಬಂದಿತ್ತು, ಆವಾಗ ಆರಂಭಗೊಂಡಿತ್ತು ಅಂತ ನಾವು ಹೇಳ್ಬೋದು. ಅಂದರೆ ಚಾತುರ್ವರ್ಣ ಅಂದರೆ ಇಲ್ಲಿ ನಾಲ್ಕು ವರ್ಣಗಳಾಗಿ ಇಲ್ಲಿ ಏನು ವಿಂಗಡಣೆಯನ್ನು ಮಾಡಿದ್ರು ಅಂತ. ಅಂದರೆ ಯಾವ್ಯಾವ ಅಂದರೆ ಈ ಕರ್ಮ ಸಿದ್ಧಾಂತದ ತತ್ವದಡಿಯಲ್ಲಿ ಈ ನಾಲ್ಕು ವರ್ಣಗಳನ್ನು ಇಲ್ಲಿ ರೂಪಿಸಿದ್ದಾರೆ. ಯಾವ್ಯಾವಂದರೆ ಇವಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹದ್ದೇನಿವು, ಇವು ನಾಲ್ಕು ವರ್ಣಗಳು ಅಂತ. ಈ ಬ್ರಾಹ್ಮಣ ಅನ್ನುವಂತಹದ್ದೇನಿವನು ಅಧ್ಯಯನ ಮಾಡುವಂತಹದ್ದು, ಅಧ್ಯಾಪನ ವೃತ್ತಿಯಲ್ಲಿರುವಂತಹದ್ದು, ಯಜ್ಞಯಾಗಾದಿಗಳನ್ನು ಮಾಡುವಂತಹದ್ದನ್ನೆಲ್ಲ ಏನು ಈ ಬ್ರಾಹ್ಮಣ ಅನ್ನುವಂತಹ ಒಂದು ವರ್ಣದಲ್ಲಿರುವವರು ಮಾಡ್ತಾಯಿದ್ರು. ಮತ್ತು ಕ್ಷತ್ರಿಯ ವರ್ಣದಲ್ಲಿರುವಂತಹರು ಏನು ಮಾಡ್ತಿದ್ದಾರೆ ಅಂದರೆ ರಾಜ್ಯವನ್ನು ಆಡಳಿತ ಮಾಡುವಂತಹದ್ದು, ಅವರು ಆ ಕೆಲಸವನ್ನು ಮಾಡ್ತಾಯಿದ್ರು. ಇನ್ನು ವೈಶ್ಯರು ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಅವರು ನೋಡ್ಕೊಳ್ತಾ ಇದ್ರು. ಇನ್ನು ಈ ಶೂದ್ರ ಅನ್ನುವಂತಹದ್ದೊಂದು ವರ್ಣಕ್ಕೆ ಸೇರಿದವರು ಕೃಷಿ ಮಾಡಿಕೊಳ್ಳುವುದು ಅಥವಾ ಕೂಲಿಕಾರರಾಗಿಯೂ ಅವರು ಕಾರ್ಯನಿರ್ವಹಿಸಬೇಕು ಎನ್ನುವುದು ಈ ಸಿದ್ಧಾಂತದ, ಈ ಕರ್ಮ ಸಿದ್ಧಾಂತದ ಆಶಯ ಅಂತ ಹೇಳಬಹುದು. ಶೂದ್ರರಿಗಿಂತ ಕೆಳಗಿನವರಾದ ಐದನೇ ವರ್ಗವಾದ ಅಂತ್ಯಜರ ಅಸ್ಪೃಶ್ಯರ ಸ್ಥಿತಿ ಮನುಷ್ಯರೇ ಅಲ್ಲವೇನೋ ಅನಿಸುವಂತಿತ್ತು. ಇನ್ನು ಈ ನಾಲ್ಕು ವರ್ಣಗಳ ಕೆಳಗೆ ಇನ್ನೂ ಒಂದು ವರ್ಣ ಯಾವುದಂದರೆ ಅದು ಅಂತ್ಯಜರ ಅಂತ, ಅಂದರೆ ಅಸ್ಪೃಶ್ಯರು ಅಂತ ನಾವು ಹೇಳ್ತಿದ್ರು. ಆ ಅಸ್ಪೃಶ್ಯರ ಒಂದು ಸ್ಥಿತಿ ಆಗಿನ ಕಾಲದಲ್ಲಿ ಹೆಂಗಿತ್ತಂದರೆ ಅವರು ಮನುಷ್ಯರು ಅಲ್ವೇ ಅಲ್ವೇನೋ ಅಂತಹ ಒಂದು ಪರಿಸ್ಥಿತಿ ಇತ್ತು ಅಂತ. ಅಸ್ಪೃಶ್ಯತೆಯ ಆಚರಣೆಯು ವರ್ಣ ವ್ಯವಸ್ಥೆಯ ಹುಟ್ಟಿನೊಂದಿಗೆ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಈ ವರ್ಣ ವ್ಯವಸ್ಥೆ ಅನ್ನುವಂತಹದ್ದು ಅದು ಯಾವಾಗ ಹುಟ್ಕೊಳ್ತು ಆವಾಗನೇ ಈ ಅಸ್ಪೃಶ್ಯತೆ ಅನ್ನುವಂತಹದ್ದು ಕೂಡ ಅಲ್ಲಿ ಹುಟ್ಕೊಳ್ತು ಅಂತ. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಭಾವನೆ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಮೂಲದಿಂದ ರೂಪಿತಗೊಂಡದ್ದು. ಅಸ್ಪೃಶ್ಯ ಎಂಬುದು ಮುಟ್ಟಬಾರದ ಮುಟ್ಟಲಾಗದ ಎಂಬರ್ಥದಲ್ಲಿ ಬಳಕೆಯಾಗಿದೆ. ಇನ್ನು ಅಸ್ಪೃಶ್ಯರು ಅಂತ ಏನು ಹೇಳ್ತಾರಲ್ಲ ಅವರಿಗೆ ಏನದು, ಇವರು ಏನನ್ನು ಕೂಡ ಮುಟ್ಟಬಾರದು, ಅವರನ್ನು ಕೂಡ ಯಾರು ಮುಟ್ಟಿಸ್ಕೊಳ್ಬಾರ್ದು, ಈ ಥರ ಒಂದು ಹೊಲಸು ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲಿ ಆ ವರ್ಣ ವ್ಯವಸ್ಥೆಯಲ್ಲಿ ಇತ್ತು ಅಂತ ನೋಡಬಹುದು ನಾವು. ಅವಾಗೆಲ್ಲ ನೋಡಬಹುದು ಒಂದಿಷ್ಟು ಜನರಿಗೆ ಏನು ಇಲ್ಲಿ ಯಾರು ಕೂಡ ಮುಟ್ಟಿಸ್ಕೊಳ್ತಾ ಇರಲಿಲ್ಲ, ಅಂದರೆ ಅವರಿಗೆ ಊರೊಳಗೂ ಕೂಡ ಪ್ರವೇಶ ಇರಲಿಲ್ಲ, ಊರು ಕೇರಿಗಳಲ್ಲಿನ ನೀರನ್ನು ಅವ್ರು ತೆಗೆದುಕೊಳ್ಬಾರ್ದಾಗಿತ್ತು, ದೇವಸ್ಥಾನಗಳಿಗೆ ಅವರಿಗೆ ಪ್ರವೇಶ ಇರಲಿಲ್ಲ, ಈ ಥರ ಎಲ್ಲನೂ ಕೂಡ ನಾವು ನೋಡಬಹುದು. ಬ್ರಿಟಿಷ್ ಸರ್ಕಾರವು 1935 ಕೇಂದ್ರ ಕಾಯಿದೆ ಮೂಲಕ ಭಾರತದ ಅಸ್ಪೃಶ್ಯ ವರ್ಗ ಮತ್ತು ಗುಡ್ಡಗಾಡು ವರ್ಗದ ಜನರನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಎಂಬುದಾಗಿ ಹೆಸರಿಸಿತು. ಮತ್ತು ಈ ಬ್ರಿಟಿಷ್ ಸರ್ಕಾರ 1935 ಈ ಸೆಂಟ್ರಲ್ ಆ್ಯಕ್ಟ್ ಮೂಲಕ ಏನು ಮಾಡುತ್ತೆ, ಇದು ಭಾರತದ ಅಸ್ಪೃಶ್ಯ ವರ್ಗಕ್ಕೆ ಏನವರು ಪರಿಶಿಷ್ಟ ಜಾತಿ ಅಂತ ಅವರು ಹೆಸರಿಡ್ತಾರೆ, ಮತ್ತು ಗುಡ್ಡಗಾಡು ಜನರಿಗೆ ಅಂದರೆ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಪರಿಶಿಷ್ಟ ಪಂಗಡಗಳು ಅಂತ ಹೇಳಿ ಅವರು ಹೆಸರನ್ನು ಇಡುತ್ತಾರೆ ಬ್ರಿಟಿಷ್ ಸರ್ಕಾರ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಹೇಳುವಂತೆ ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರೋ ಅಥವಾ ಊರೊಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತೋ ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆಯ ಉಗಮ ಮತ್ತು ಅಸ್ಪೃಶ್ಯರು ಯಾರೆಂಬುದು ಅರ್ಥವಾಗುತ್ತದೆ. ಇನ್ನು ಭಾರತರತ್ನ ಪಡೆದಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅವರನ್ನು ನಾವು ನೋಡಬಹುದು, ಅವರ ಒಂದು ವಿಚಾರಧಾರೆಗಳನ್ನು ಕೂಡ ನಾವು ನೋಡಬಹುದು. ಅಂದರೆ ಅವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಂದರೆ ಹರಿಜನ ಅಂತ ಏನು ಹೇಳ್ತಾರೋ ಅವರಿಗೋಸ್ಕರ ಅವರು ಏನನ್ನೆಲ್ಲ ಹೋರಾಟ ಮಾಡ್ತಾರೆ ಅಂತ. ಅವ್ರು ಏನು ಹೇಳ್ತಾರಂದರೆ ಈ ಹೊರಗಿನಿಂದ ಬಂದವರು ಅಥವಾ ಊರಿನಿಂದ ಅವ್ರಿಗೆ ಹೊರಗಡೆ ನೆಲೆಸಿದರು ಅಥವಾ ಊರೊಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತು ಎಂಬುದನ್ನು ಅವರು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆ ಯಾವ ಥರ ಉಗಮವಾಯಿತು ಮತ್ತು ನಿಜವಾದ ಅಸ್ಪೃಶ್ಯರು ಯಾರು ಎಂಬುದು ಅರ್ಥ ಆಗುತ್ತೆ ಅಂತ ಅವರು ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯ ಪ್ರಕಾರ ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರವಾದ ಅಭಿವ್ಯಕ್ತಿ. ಇದು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ. ಅಸ್ಪೃಶ್ಯ ನಿವಾರಣೆಗೆ
ಅಂಬೇಡ್ಕರರು ನಡೆಸಿದ ಹೋರಾಟವನ್ನು ಇಲ್ಲಿ ನೆನೆಯಬೇಕು. ಮತ್ತು ಈ ಗಾಂಧೀಜಿಯವರು ಕೂಡ ಏನು ಹೇಳ್ತಾರೆ, ಈ ಅಸ್ಪೃಶ್ಯ ಅನ್ನುವಂತಹದ್ದು ಈ ಒಂದು ಜಾತಿ ಪದ್ಧತಿಯ ಒಂದು ತಿರಸ್ಕಾರವಾದಂತಹ ಒಂದು ಅಭಿವ್ಯಕ್ತಿ ಇದು. ಅಂದರೆ ಇದು ಇದೊಂದು ಕುಷ್ಠರೋಗ ಬಂದವರಿಗೆ ಹುಣ್ಣು ಹೆಂಗೆ ಕಾಡ್ತಿರುತ್ತೋ ಅದೇ ಥರ ಈ ಜಾತಿ ಪದ್ಧತಿ ಅನ್ನುವಂತಹದ್ದು, ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಈ ಹಿಂದೂ ಸಮಾಜವನ್ನು ಇದು ಕಾಡ್ತಾ ಇತ್ತು ಅಂತ. ಈ ಅಸ್ಪೃಶ್ಯತೆಯ ಸಮಸ್ಯೆಗಳೇನು ಅಂತ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ. ಅಂದರೆ ನೀವು ನೋಡ್ಬೋದು ಅಸ್ಪೃಶ್ಯತೆ ಅನ್ನುವಂಥದ್ದು ಅಂದರೆ ಅಂತಹವರು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನೇನೆಲ್ಲ ಸಮಸ್ಯೆ ಇತ್ತು ಅನ್ನುವಂಥದ್ದು ನೀವು ಈ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥ ಒಂದು ಸೀರಿಯಲ್ ನೋಡಿದ್ರೆ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರಿಗೆ ಅತ್ಯಂತ ಕೆಳಮಟ್ಟದ ಸ್ಥಾನ ದೊರೆತಿತ್ತು. ಮತ್ತು ಅವರು 5ನೇ ವರ್ಗದಲ್ಲಿದ್ದರು. ಆ ಚತುರ್ವರ್ಣ ಅನ್ನುವಂಥದ್ದೊಂದು ಏನಿತ್ತು ಅದರದಲ್ಲಿ ಆ 4 ವರ್ಣಗಳ ಕೆಳಗಡೆ ಬರುವಂತಹ ಒಂದು ವರ್ಗ ಅಸ್ಪೃಶ್ಯರು ಅಂತ ಹೇಳಬಹುದು. ಅಸ್ಪೃಶ್ಯರಿಗೆ ಸಮಾಜ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳ ಸ್ಥಾನ ನೀಡಲಾಗಿದೆ. ಮನುಸ್ಮೃತಿ ಪ್ರಕಾರ ಚಂಡಾಲರನ್ನು ಮುಟ್ಟಿದವರು ಮತ್ತು ಹಲವು ಪ್ರಾಯಶ್ಚಿತ್ತ ಕೊಳಪಡಬೇಕಾಗಿ ಇತ್ತು. ಅಂದರೆ ಈ ಅಸ್ಪೃಶ್ಯರಿಗೆ ಏನು ನಮ್ಮ ಸಮಾಜ ವ್ಯವಸ್ಥೆಯಲ್ಲೇ ಅವರಿಗೆ ಅತ್ಯಂತ ಕೆಳಸ್ಥಾನವನ್ನು ನೀಡಿದ್ದರು ಅಂತ. ಮತ್ತು ಈ ಅವ್ರಿಗೆ ಏನಂತ ಹೇಳ್ತಿದ್ರು, ಚಂಡಾಲರು ಅಂತ ಹೇಳ್ತಾ ಇದ್ರು. ಮತ್ತು ಅವರನ್ನು ಯಾರು ಮುಟ್ತಾ ಇದ್ದರೋ ಅವರಿಗೆ ಏನು ಬೇರೆಲ್ಲ ಏನು ಪನಿಷ್ಮೆಂಟ್ಗಳನ್ನು ಅವರು ಕೊಡ್ತಾ ಇದ್ರು ಅಂತ. ವ್ಯಾಘ್ರಪಾದ ಸ್ಮೃತಿಯು ಹೇಳುವಂತೆ ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ಅಂತ್ಯಜರನ್ನು ಭೇಟಿಯಾದರೆ ಆ ಸವರ್ಣೀಯರು ಸ್ನಾನ ಮಾಡಿ ವೈಲಿಗೆಯನ್ನು ಹೋಗಲಾಡಿಸಿಕೊಳ್ಳಬೇಕಾಗಿತ್ತು. ಮತ್ತು ಈ ಹಸುವಿನ ಬಾಲ ಎಷ್ಟು ಉದ್ದ ಇರುತ್ತೆ ಅಂತ ಗೊತ್ತಲ್ಲ, ಅಷ್ಟು ದೂರವನ್ನು ಅವರು ಅಂದರೆ ಅಷ್ಟು ಅಂತರವನ್ನು ಕಾಯ್ದುಕೊಳ್ಬೇಕಾಗಿತ್ತು ಈ ಅಂತ್ಯಜರ ಜೊತೆಗೆ ಮಾತನಾಡಬೇಕಂದ್ರೆ. ಇನ್ನು ಆ ಅಂತ್ಯಜರ ಜೊತೆಗೆ ಈ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ಅಂದರೆ ತುಂಬ ಸಮೀಪದಲ್ಲಿ ನೀವು ಮಾತನಾಡಿದರೆ ಅಂತಹವರು ಸ್ನಾನ ಮಾಡಿ ಮೈಲಿಗೆಯನ್ನು ಅವರು ಹೋಗಲಿಸ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಹೊಲಸು ಪದ್ಧತಿ ಅದು. ಮಲಬಾರಿನಲ್ಲಿ ತಾವೇ ತಯಾರಿಸಿದ ಚಪ್ಪಲಿಗಳನ್ನು ಅಂತ್ಯಜರು ಧರಿಸುವಂತಿರಲಿಲ್ಲ. ಅಂದರೆ ನಾವು ನೋಡಬಹುದು ಈ ಅಂತ್ಯಜರು ಅನ್ನುವಂಥವ್ರು ಅವರು ಚಪ್ಪಲಿಗಳನ್ನು ಕೂಡ ಧರಿಸುವಂತಿರಲಿಲ್ಲ. ಅವರು ಬರಿಗಾಲಿನಲ್ಲಿ ಅಡ್ಡಾಡಬೇಕಾಗಿತ್ತು. ಅವರು ತಯಾರಿಸಿದಂತಹ ಚಪ್ಪಲಿಗಳನ್ನು ಅವರೇ ಧರಿಸುವಂತಿರಲಿಲ್ಲ. ಸವರ್ಣೀಯರ ಕೆರೆ ಕೊಳ ಬಾವಿ ಕಟ್ಟೆ ಸ್ಮಶಾನವನ್ನು ಬಳಸುವಂತಿರಲಿಲ್ಲ. ಮತ್ತು ಇವರೆಲ್ಲ ಏನು ಈ ಅಂತ್ಯಜರು ಏನು ಈ ಬೇರೆಯವರ ಅಂತಾರ ಅಂದರೆ ಸವರ್ಣೀಯರಂದರೆ ಈ ಉತ್ತಮ ವರ್ಣ ಅಂತ ಅವ್ರು ಏನು ಹೇಳ್ಕೊಂಡಿದ್ರಲ್ಲ ಅವರು ಬಳಸ್ತಕ್ಕಂತಹ ಕೆರೆ ಕೊಳ ಬಾವಿ ಕಟ್ಟೆ ಸ್ಮಶಾನ ಇವು ಯಾವನ್ನೂ ಕೂಡ ಈ ಅಂತ್ಯಜರು ಬಳಸುವಂತಿರಲಿಲ್ಲ. ಬಿ ಕುಪ್ಪಸ್ವಾಮಿಯವರು ದಾಖಲಿಸಿರುವಂತೆ ಮಲ ಹೊರುವ ಸತ್ತ ಪ್ರಾಣಿಗಳನ್ನು ಸಾಗಿಸುವ ಬೀದಿ ಚರಂಡಿ ಗುಡಿಸುವ ಹೀನ ವೃತ್ತಿಗಳನ್ನು ಮಾಡಬೇಕಾಗಿತ್ತು. ಈ ಅಸ್ಪೃಶ್ಯರು ಅಥವಾ ಈ ಅಂತ್ಯಜರು ಏನೆಲ್ಲ ಕೆಲಸ ಇತ್ತಂದರೆ ಅವ್ರಿಗೆ ಮಲ ಹೊರುವಂತಹದ್ದು ಅಥವಾ ಸತ್ತ ಪ್ರಾಣಿಗಳನ್ನು ಬೇರೆಡೆಗೆ ಸಾಗಿಸುವಂತಹದ್ದು ಅಥವಾ ಬೀದಿಗಳನ್ನು ಗುಡಿಸುವುದು ಚರಂಡಿಗಳನ್ನು ಸ್ವಚ್ಛ ಮಾಡುವುದು ಇಂತಹ ಒಂದು ಹೀನ ವೃತ್ತಿಗಳನ್ನು ಅವರು ಮಾಡಬೇಕಾಗಿತ್ತು. ಹೀಗೆ ಸಾಮಾಜಿಕವಾಗಿ ಅತ್ಯಂತ ಕೆಳಸ್ಥಾನಗಳನ್ನು ಅಸ್ಪೃಶ್ಯರಿಗೆ ನೀಡಿ ಅವರು ಹುಟ್ಟಿನ ಕಾರಣಕ್ಕಾಗಿಯೇ ಅವರ ಸಾಮಾಜಿಕ ಚಲನೆಯನ್ನು ನಿಯಂತ್ರಣ ಮಾಡಲಾಗಿತ್ತು. ಈ ಥರ ಏನು ಈ ಅಸ್ಪೃಶ್ಯರಿಗೆ ಏನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ಥಾನಗಳನ್ನು ಅವರಿಗೆ ನೀಡಿದರು ಮತ್ತು ಅವರ ಹುಟ್ಟಿನ ಕಾರಣಕ್ಕಾಗಿಯೇ ಏನು ಅವರಿಗೆ ಒಂದು ಸಾಮಾಜಿಕ ಚಲನೆಯನ್ನು ಎಲ್ಲವನ್ನೂ ಕೂಡ ಇವರು ನಿಯಂತ್ರಣವನ್ನು ಮಾಡ್ತಾ ಇದ್ದರು. ಇದಷ್ಟೇ ಅಲ್ಲದೆ ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು. ಇನ್ನು ಈ ಅಸ್ಪೃಶ್ಯರಿಗೆ ಶೈಕ್ಷಣಿಕವಾಗಿ ಏನೆಲ್ಲ ಅವಕಾಶಗಳು ಇರುತ್ತೋ ಅದರಿಂದನೂ ಕೂಡ ಇವರಿಗೆ ಹೊರಗಿಡುತ್ತಿದ್ದರು. ಅಂದರೆ ಅನೇಕ ಶತಮಾನಗಳಿಂದ ಅಸ್ಪೃಶ್ಯರನ್ನು ಶೈಕ್ಷಣಿಕ ಚಟುವಟಿಕೆಗಳಿಂದ ದೂರವಿಡಲಾಗಿತ್ತು. ವೇದಗಳನ್ನು ಕೇಳುವಂತಿರಲಿಲ್ಲ ಮತ್ತು ಓದುವಂತಿರಲಿಲ್ಲ. ಸಂಸ್ಕೃತ ಭಾಷೆಯನ್ನು ಕಲಿಯುವಂತಿರಲಿಲ್ಲ. ಧರ್ಮ ಗ್ರಂಥಗಳ ಬಗ್ಗೆ ತಿಳುವಳಿಕೆ ಪಡೆಯುವಂತಿರಲಿಲ್ಲ. ಮಧ್ಯಯುಗದಲ್ಲೂ ಇದೇ ಸ್ಥಿತಿ ಇತ್ತು. ಅಂದರೆ ಈ ಅಸ್ಪೃಶ್ಯರಿಗೆ ಏನು ವೇದಗಳನ್ನು ಅವರು ಯಾರೂ ಕೂಡ ಕೇಳುವಂತಿಲ್ಲ ಮತ್ತು ಓದುವಂತಹೂ ಕೂಡ ಇಲ್ಲ. ಮತ್ತು ಸಂಸ್ಕೃತ ಭಾಷೆಯನ್ನು ಕಲಿಯುವಂತಿಲ್ಲ ಮತ್ತು ಧರ್ಮ ಗ್ರಂಥಗಳ ಬಗ್ಗೆ ಕೂಡ ಅವರು ಯಾವುದೇ ವಿಚಾರಗಳನ್ನು ತಿಳಿಯುವಂತಿಲ್ಲ. ಈ ಥರ ಏನು ಅವ್ರಿಗೆ ಈ ಶಿಕ್ಷಣದಿಂದ ಅವ್ರಿಗೆ ತುಂಬ ದೂರದಿಂದ ಇಡಲಾಗಿತ್ತು ಅಂತ. ಬ್ರಿಟಿಷರು ಭಾರತಕ್ಕೂ ಬರುವುದಕ್ಕೂ ಮುಂಚೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಸವರ್ಣೀಯ ವಿದ್ಯಾರ್ಥಿಗಳ ಜೊತೆ ಬೆರೆಯಲು ಬಿಡುತ್ತಿರಲಿಲ್ಲ. ಅಂದರೆ ಈ ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಏನು ಈ ಉತ್ತಮ ಜಾತಿ ಅಂತ ಏನು ಹೇಳ್ಕೊಂಡಿದ್ದರು ಉತ್ತಮ ವರ್ಣದವರ ಜೊತೆ ಈ ಅಸ್ಪೃಶ್ಯರು ಆಟ ಆಡುವಂತಿರಲಿಲ್ಲ ಅಥವಾ ಅವ್ರ ಜೊತೆ ಬೆರೆಯುವಂತಹೂ ಕೂಡ ಇರಲಿಲ್ಲ. ಒಟ್ಟಿಗೆ ಕುಳಿತು ಪಾಠಗಳನ್ನು ಕೂಡ ಅವರು ಕಲಿಯುವಂತಿರಲಿಲ್ಲ. ಸವರ್ಣೀಯ ವಿದ್ಯಾರ್ಥಿಗಳಿಂದ ಅವರನ್ನು ದೂರ ಕುಂದಿರಿಸ್ತಾ ಇದ್ದರು.
ಮತ್ತು ಮೈಲಿಗೆಯ ಕಾರಣ ನೀಡಿ ಕೆಳಜಾತಿ ಜನರಿಗೆ ಸೈನಿಕ ಶೈಕ್ಷಣಿಕ ಸೌಲಭ್ಯಗಳಿಂದ ಹೊರಗಿಡಲಾಗಿತ್ತು. ಅಂದರೆ ಈ ಏನು ಮೈಲಿಗೆ ಇವರನ್ನು ನಾವು ಸಮೀಪ ಸೇರಿಸ್ಕೊಂಡ್ರೆ ನಮಗೆ ಮೈಲಿಗೆ ಆಗುತ್ತೆ, ಹಾಗೆ ಹೀಗೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಈ ಕೆಳಜಾತಿ ಜನರಿಗೆ ಏನು ಶಿಕ್ಷಣ ನೀಡದಿರುವಂತೆ ಅವರು ನೋಡ್ಕೊಳ್ತಾ ಇದ್ದರು ಸವರ್ಣೀಯ ಜನರು. ಶಿಕ್ಷಣವು ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ನ್ಯಾಯ ಪಡೆಯುವ ಹೋರಾಟಕ್ಕೆ ಪ್ರವೇಶವನ್ನು ನೀಡುತ್ತದೆ. ಇನ್ನು ಈ ಶಿಕ್ಷಣ ಅನ್ನುವಂಥದ್ದೇನು ಅಂಬೇಡ್ಕರ್ ಅವರಿಗೆ ಒಂದು ಸಾಮಾಜಿಕ ಒಂದು ನ್ಯಾಯ ಪಡೆಯುವ ಹೋರಾಟಕ್ಕೆ ಪ್ರವೇಶವನ್ನು ನೀಡುತ್ತೆ. ಅಂದರೆ ನಾವು ಆ ಸೀರಿಯಲನ್ನು ನೀವು ನೋಡಿದರೆ ಅಂದರೆ ನಿಮ್ಗೆ ಗೊತ್ತ, ಅಥವಾ ಅವ್ರ ಕಥೆಗಳನ್ನು ನೀವು ಕೇಳಿದರೆ ಅಂಬೇಡ್ಕರ್ ಅವರ ಕಥೆಗಳನ್ನು, ಈ ಶಿಕ್ಷಣ ಅನ್ನುವಂತಹದ್ದೇನು ಅವರಿಗೆ ಸಾಮಾಜಿಕವಾಗಿ ನಾವು ಕೂಡ ನ್ಯಾಯ ಪಡಿಬೇಕು, ನಾವು ಕೂಡ ಸಮಾನರು ಅನ್ನುವಂತಹ ಒಂದು ಹೋರಾಟಕ್ಕೆ ಈ ಶಿಕ್ಷಣ ಏನು ಪ್ರೇರಣೆಯನ್ನು ನೀಡುತ್ತೆ. ಇದು ಭಾರತದ ಸಾಮಾಜಿಕ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಜನರು ತಮಗೆ ಸಂಬಂಧಿಸಿದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಗಳ ಚರ್ಚೆಗಳಲ್ಲಿ ಭಾಗವಹಿಸುವ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಇರಬೇಕು. ಮತ್ತೊಂದು ಕಡೆ ತರ್ಕಸಮ್ಮತವಾಗಿ ವಿಚಾರ ಮಾಡುವ ಸಾಮರ್ಥ್ಯವನ್ನು ಪ್ರತಿಯೊಬ್ಬರು ಹೊಂದಬೇಕು. ಇದು ಸಾಧ್ಯವಾಗುವುದು ಶಿಕ್ಷಣದ ಮೂಲಕ ಮಾತ್ರ. ಆದ್ದರಿಂದ ಅಂಬೇಡ್ಕರ್ ಶಿಕ್ಷಣದ ಮಹತ್ವವನ್ನು ಮನಗಾಣಿಸುವ ಹೋರಾಟಕ್ಕೂ ಆದ್ಯತೆ ನೀಡಿದರು. ಅದಕ್ಕೋಸ್ಕರ ಈ ಅಂಬೇಡ್ಕರ್ ಅನ್ನುವಂಥವ್ರು ಏನು, ನಾವು ಒಂದು ನಮ್ಮದೇ ಆದಂತಹ ಒಂದು ಸ್ವಂತ ತೀರ್ಮಾನಗಳನ್ನು ನಾವು ತಗೊಳ್ಬೇಕು, ಮತ್ತೊಬ್ಬರ ವಿಚಾರಗಳಿಂದ ಪ್ರೇರಣೆ ಆಗಬಾರ್ದು, ಅಥವಾ ನಮ್ಮ ಬದುಕನ್ನು ಬೇರೆಯವರು ಯಾರು ನಿಯಂತ್ರಣವನ್ನು ಮಾಡಬಾರ್ದು, ಮತ್ತು ನಮ್ಮ ವಿಚಾರಗಳನ್ನು ನಾವೇ ಏನು ನಮ್ಮ ತೀರ್ಮಾನಗಳನ್ನು ನಾವೇ ತೆಗೆದುಕೊಳ್ಬೇಕು, ಮತ್ತು ಬೇರೆ ಬೇರೆ ಚರ್ಚೆಗಳಲ್ಲಿ ಕೂಡ ಭಾಗವಹಿಸುವ ಸಾಮರ್ಥ್ಯ ಇರಬೇಕು. ಆ ಥರ ಆಗಬೇಕು ಅಂತಂದರೆ ನಮಗೆ ಏನು ಶಿಕ್ಷಣದ ಅವಶ್ಯಕತೆ ಇದ್ದೇ ಇದೆ, ಅದು ಶಿಕ್ಷಣದ ಮೂಲಕ ಮಾತ್ರ. ಆದ್ದರಿಂದ ನಾವು ಶಿಕ್ಷಣವನ್ನು ಪಡಿಲೇಬೇಕು, ಅದು ನಮ್ಗೆ ಅದು ನಮ್ಮ ಹಕ್ಕು ಅಂತ ಅವರು ಹೋರಾಟ ಮಾಡಿದರು. ಶಿಕ್ಷಣಕ್ಕಿರುವ ಸಾರ್ವಜನಿಕ ಮಹತ್ವದ ಮೂಲಕವೇ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂದು ಪ್ರತಿಪಾದಿಸುತ್ತಾರೆ. ಮತ್ತು ಅದಕ್ಕೋಸ್ಕರ ಈ ಶಿಕ್ಷಣಕ್ಕಿರುವಂತಹ ಒಂದು ಮಹತ್ವ ಏನು ಈ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವರು ಏನು ಹೇಳ್ತಾರೆ, ಶಿಕ್ಷಣ ಅನ್ನುವಂತಹದ್ದು ಅದು ಸಾರ್ವಜನಿಕರ ಸ್ವತ್ತಾಗಬೇಕು, ಅದು ಎಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳ್ತಾರೆ. ಈ ರೀತಿಯಾದ ಕ್ರಾಂತಿಕಾರಿ ಚಿಂತನೆಗಳಿಂದಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ರಚನೆಯಲ್ಲಿ ನಿರ್ಣಾಯಕವಾದ ಹಾಗೂ ಮಹತ್ವದ ಪಾತ್ರವನ್ನು ನಿರ್ವಹಿಸಿ ಸಂವಿಧಾನ ಶಿಲ್ಪಿ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಇಂತಹ ಒಂದು ಕ್ರಾಂತಿಕಾರಿ ಚಿಂತನೆಗಳು ಅವರಿಗಿತ್ತು. ಅವರು ಎಲ್ಲರನ್ನು ಕೂಡ ಏನು ಅವರಿಗೆ ಅವರದೇ ಆದ ಒಂದು ಹಕ್ಕುಗಳನ್ನು ನೀಡಿಸಬೇಕು ಅಂತ ಹೇಳಿ ಅವರು ತುಂಬ ಹೋರಾಟ ಮಾಡ್ತಿದ್ದರು. ಇಂತಹ ಒಂದು ಅವರ ಹೋರಾಟಕ್ಕೆ ಏನು ಅವರಿಗೆ ಒಂದು ಮಹತ್ವದ ಪಾತ್ರವನ್ನು ಅವರು ಈ ಸಂವಿಧಾನ ರಚನೆಯಲ್ಲಿ ನಿರ್ವಹಿಸ್ತಾರೆ. ಅದಕ್ಕೋಸ್ಕರ ಅವರಿಗೆ ಸಂವಿಧಾನ ಶಿಲ್ಪಿ ಎಂಬ ಒಂದಂತಹ ಕೀರ್ತಿ ಅವರಿಗೆ. ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ, ಅಂದರೆ ಈ ಅಸ್ಪೃಶ್ಯರಿಗೆ ಏನು ಆಸ್ತಿಯ ಒಡೆತನವನ್ನು ಕೂಡ ಕೊಡದೇ ಇರುವಂತಹದ್ದು. ಸಾಂಪ್ರದಾಯಿಕವಾಗಿ ಅಸ್ಪೃಶ್ಯರು ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಆಸ್ತಿಯ ಒಡೆತನದ ಹಕ್ಕನ್ನು ಹೊಂದದೇ ಮೇಲುಜಾತಿಗಳ ಸೇವೆಯನ್ನು ಮಾಡಬೇಕಾಗಿತ್ತು. ಇನ್ನು ಅಸ್ಪೃಶ್ಯರು ಏನು ಇಂತಹದ್ದು ಯಾವುದೇ ಒಂದು ವಿಷಯ ಕೂಡ ಅವರು ಭಾಗವಹಿಸುವಂತಿರಲಿಲ್ಲ. ಅಂದರೆ ಆರ್ಥಿಕ ಚಟುವಟಿಕೆಗಳದ್ದು ಯಾವುದೇ ಆಗಿರಲಿ ಅದರಲ್ಲಿ ಯಾವುದೂ ಕೂಡ ಅಥವಾ ಆಸ್ತಿಯ ಒಡೆತನದ ಹಕ್ಕನ್ನು ಈ ಅಸ್ಪೃಶ್ಯರನ್ನಂತರ ಹೊಂದಿರಲಿಲ್ಲ. ಕೇವಲ ಮೇಲುಜಾತಿಯವರು ಯಾರಿದ್ದರು ಅವರ ಸೇವೆಗಳನ್ನು ಮಾತ್ರ ಇವರು ಮಾಡುವಂತಹ ಒಂದು ಕೆಲಸ ಇತ್ತು ಇವರಿಗೆ. ಇವರು ಸ್ವಯಂ ಆಸ್ತಿಯ ಭೂಮಿಯನ್ನು ಹೊಂದಿರದಂತೆ ಧರ್ಮ ಗ್ರಂಥಗಳನ್ನು ಉಲ್ಲೇಖಿಸಿ ಅಸ್ಪೃಶ್ಯರಿಗೆ ಆಸ್ತಿಯ ಹಕ್ಕನ್ನು ನಿರಾಕರಣೆ ಮಾಡಲಾಗಿತ್ತು. ಏನು ಇವರಿಗೆ ಸ್ವಯಂ ಆಸ್ತಿಯ ಒಂದು ಭೂಮಿಯನ್ನು ಸಹ ಇವರು ತಗೊಳ್ಳುವಂತೆ ಇರಲಿಲ್ಲ, ಮತ್ತು ಇವರಿಗೆ ಆಸ್ತಿಯ ಹಕ್ಕನ್ನು ನಿರಾಕರಣೆ ಮಾಡಲಾಗಿತ್ತು. ಇದು ಮಾನವ ಜೀವ ವಿರೋಧಿ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಇದು ಏನು ಇದು ಈ ಒಂದು ಈ ಆಸ್ತಿಯ ಹಕ್ಕನಿಂದ ಅವರನ್ನು ನಿರಾಕರಣೆ ಮಾಡುವಂತಹದ್ದು ಇದೊಂದು ಮಾನವ ಜೀವ ವಿರೋಧಿ ಮತ್ತು ಮಾನವ ಹಕ್ಕುಗಳ ಇದೊಂದು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ, ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಅಸ್ಪೃಶ್ಯರಿಗೆ ಕೆಲವು ಮಟ್ಟಿಗೆ ರಾಜಕೀಯವಾದ ಹಕ್ಕುಗಳು ದೊರೆತವು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಅಸ್ಪೃಶ್ಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಆಡಳಿತದಲ್ಲಿ ಅವಕಾಶಗಳು ದೊರೆತವು. ಸ್ವಾತಂತ್ರ್ಯ ನಂತರ ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯಗಳನ್ನು ಒಳಗೊಂಡಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿಗಳನ್ನು ಜಾರಿಗೆ ತರಲಾಯಿತು. ಇನ್ನು ಈ ರಾಜಕೀಯದಲ್ಲಿ ಭಾಗವಹಿಸುವುದನ್ನು ಹಳೆ ಕಾಲದಲ್ಲಿ ಇವರು ಮರೆತೇ ಬಿಡಬೇಕಾಗಿತ್ತು, ಯಾಕಂದರೆ ಇವರಿಗೆ ಊರೊಳಗೇ ಸೇರಿಸ್ಕೊಳ್ತಾ ಇರಲಿಲ್ಲ. ಇನ್ನು ರಾಜಕೀಯವಾಗಿ ಇವರಿಗೆ ಒಂದು ಯಾವ ಅವಕಾಶವೂ ಕೂಡ ಅಥವಾ ಇವರಿಗೆ ಯಾವ ಒಂದು ಆಡಳಿತವೂ ಕೂಡ ಅಲ್ಲಿ ನೀಡುತ್ತಾನೇ ಇರಲಿಲ್ಲ. ಅದೇ ಈ ಬ್ರಿಟಿಷರು ಬಂದಿಂದ ಏನಾಯಿತು, ಈ ಅಸ್ಪೃಶ್ಯರಿಗೆ ಏನು ಒಂದಿಷ್ಟು ರಾಜಕೀಯ ಹಕ್ಕುಗಳನ್ನು ಅವರಿಗೆ ನೀಡಿದರು. ಆ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೋರಾಟ ಮಾಡಿದರು ಆ ಹೋರಾಟದ ಫಲವಾಗಿ ಅವರಿಗೆ
ಅಸ್ಪೃಶ್ಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶಗಳು ಅಥವಾ ಆಡಳಿತದಲ್ಲಿ ಅವಕಾಶಗಳು ಅವರಿಗೆ ದೊರೆತವೆ. ಮತ್ತೆ ಸ್ವಾತಂತ್ರ್ಯದ ನಂತರ ಏನು ಈ ಚುನಾವಣೆಗಳಲ್ಲಿ ಭಾಗವಹಿಸಲಿಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಇಷ್ಟು ಮೀಸಲಾತಿ ಅಂತಾನು ಕೂಡ ಅಲ್ಲಿ ಇಟ್ಟರು. ಅಸ್ಪೃಶ್ಯತೆ ಎನ್ನುವ ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸುವ ಸಲುವಾಗಿಯೇ ಇಂಡಿಯಾದ ಸಂವಿಧಾನವು ವಿಶ್ವದಲ್ಲಿಯೇ ವಿಶಿಷ್ಟವಾದ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವ ದಿಕ್ಕಿನಲ್ಲಿ ಬದ್ಧತೆಯ ವಾಗ್ದಾನ ಮಾಡುತ್ತದೆ. ಎಲ್ಲ ಜನರು ಘನತೆ, ಗೌರವ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಪಡೆಯಲು ಅವಕಾಶ ಒದಗಿಸಿರುವ ನಮ್ಮ ಸಂವಿಧಾನವು ಅತ್ಯಂತ ಮಹತ್ವದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನು ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಇನ್ನು ಈ ಅಸ್ಪೃಶ್ಯತೆ ಅನ್ನುವಂಥದ್ದೊಂದು ಸಾಮಾಜಿಕ ಪಿಡುಗು, ಇದೊಂದು ಹೊಲಸು ಪದ್ಧತಿ. ಇಂತಹದನ್ನು ಹೋಗಿಸುವ ಸಲುವಾಗಿನೇ ಏನು ನಮ್ಮ ಭಾರತದ ಸಂವಿಧಾನ ಏನಿದೆ ಇದು ವಿಶ್ವದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವಂತಹ ಒಂದು ಸಂವಿಧಾನ ಇದು. ಮತ್ತು ಈ ಅಂಬೇಡ್ಕರ್ ಅವರು ಏನೆಲ್ಲ ಆಗಲಿ ವಿಧಿಗಳಲ್ಲಿ ಏನೇನೆಲ್ಲ ಕಾನೂನುಗಳನ್ನು ಮಾಡಿರ್ತಾರೆ ಆ ಎಲ್ಲದೂ ಸಹ ಏನು ಎಲ್ಲ ಜನರಿಗೂ ಕೂಡ ಒಂದು ಘನತೆ, ಗೌರವ, ಸ್ವಾತಂತ್ರ್ಯ ಇದೆ ಅವರಿಗೂ. ಅವರು ಕೂಡ ಸಮಾನತೆಯನ್ನು ಹೊಂದಿರ್ತಾರೆ, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಇರುವುದು. ಇಂತಹ ಒಂದು ಅವಕಾಶವನ್ನು ಒದಗಿಸಿರುವಂತಹ ಒಂದು ನಮ್ಮ ಸಂವಿಧಾನ ಏನಿದು ಇದು ವಿಶ್ವದಲ್ಲಿಯೇ ಒಂದು ಮಹತ್ವದ ಒಂದು ಸ್ಥಾನವನ್ನು ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಏನು ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಒಂದಿಷ್ಟು ಕಾನೂನು ಕ್ರಮಗಳನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ. ಅವು ಯಾವ್ಯಾವ ಅಂತ ನೋಡೋಣ. ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನು ಕ್ರಮಗಳು. ಅಸ್ಪೃಶ್ಯತೆಯ ಕಳಂಕವನ್ನು ತೊಡೆದುಹಾಕಲು ಜ್ಯೋತಿ ಬಾಫುಲೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೊದಲಾದವರು ತೀವ್ರ ಪ್ರಯತ್ನ ಪಟ್ಟರು. ಇನ್ನು ಈ ಅಸ್ಪೃಶ್ಯತೆ ಅನ್ನುವಂತಹದ್ದು ಈ ಕೆಳಜಾತಿ ಅನ್ನುವಂತಹ ಒಂದು ಕಳಂಕವನ್ನು ತೊಡೆದು ಹಾಕಬೇಕಂತ ಜ್ಯೋತಿಬಾ ಫುಲೆ ಅವರಾಗಿರ್ಬೋದು ಅಥವಾ ಬಿ.ಆರ್. ಅಂಬೇಡ್ಕರ್ ಮೊದಲಾದವರು ಏನು ತುಂಬ ಹೋರಾಟ ಮಾಡಿದರು ಅಂತ. ಇಷ್ಟಾದರೂ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸಲು ಇನ್ನೂ ಸಾಧ್ಯವಾಗಿಲ್ಲ. ಇದನ್ನು ತಡೆಯಲು ಕೆಲ ಕಾನೂನುಗಳನ್ನು ಜಾರಿ ಮಾಡಲಾಗಿದೆ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ ಎಂದು ನಮ್ಮ ಸಂವಿಧಾನದ 17ನೇ ವಿಧಿ ಏನಿದೆ ಈ ವಿಧಿಯ ಪ್ರಕಾರ ಏನು ಯಾರಾದರೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ರೆ ಜನರನ್ನು ಅಸ್ಪೃಶ್ಯನ ಏನು ಅಂತ ಹೇಳಿದವರಿಗೆ ಏನಾದರೂ ಶೋಷಣೆಯನ್ನು ಮಾಡಿದರೆ ಅವರು ತೀವ್ರ ಶಿಕ್ಷೆಯನ್ನು ಅವರು ಅನುಭವಿಸ್ತಾರೆ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದೆ. ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯೆಂದು 1976ರಲ್ಲಿ ಮಾರ್ಪಾಡುಗೊಳಿಸಲಾಯಿತು. ಇನ್ನು 1955ನೇ ಇಸ್ವಿಯಲ್ಲಿ ಏನು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಅಂತ ಹೇಳಿ ಭಾರತ ಸರ್ಕಾರ ಜಾರಿಗೊಳಿಸಿತ್ತು. ಇದರಲ್ಲಿ ಒಂದಿಷ್ಟು ಏನು ಲೋಪದೋಷಗಳು ಬಂದಿದ್ದಕ್ಕೋಸ್ಕರ ಈ ಕಾಯ್ದೆಯನ್ನು ಅವರು ತಿದ್ದುಪಡಿ ಮಾಡಿ ಈ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಇದ್ದದ್ದನ್ನು ಅವರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ ಅವರು 1976ರಲ್ಲಿ ಮಾರ್ಪಾಡುಗೊಳಿಸ್ತಾರೆ. ಈ ಕಾಯ್ದೆಯ ಪ್ರಕಾರ ಏನು ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಅಂದರೆ ಯಾರಾದರೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರೆ ಅಂದರೆ ನೀನು ಅಸ್ಪೃಶ್ಯ, ನಾನು ಮೇಲು, ನೀನು ಕೀಳು, ಈ ರೀತಿ ಏನಾದರೂ ಯಾರಾದರೂ ಅದನ್ನು ಪ್ರೋತ್ಸಾಹ ಮಾಡಿದರೆ ಅದೊಂದು ಶಿಕ್ಷೆಗೆ ಅರ್ಹವಾಗಿರುವಂತಹದೊಂದು ಅಪರಾಧ ಆಗಿರುತ್ತೆ. ಮತ್ತು ಅಲ್ಲದೆ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನದ ಹಾಗೂ ಸಮಾನತೆಯ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ನೀಡಲಾಗಿದೆ. ಮತ್ತು ಇನ್ನು ಮತದಾನದ ಹಕ್ಕುಗಳಾಗಿರ್ಬೋದು, ಸಮಾನತೆಯ ಹಕ್ಕು ದೇಶದ ಎಲ್ಲ ನಾಗರಿಕರಿಗೂ ಕೂಡ ಇದೆ. ಇದನ್ನು ಯಾರಾದರೂ ವಿರೋಧಿಸಿದರೆ ಅವರಿಗೆ ಅಪರಾಧವನ್ನು ನೀಡುತ್ತಾರೆ. ವಿಶೇಷವಾಗಿ ಪರಿಶಿಷ್ಟರನ್ನೊಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಗಳನ್ನು ಕಲ್ಪಿಸಲಾಗಿದೆ. ಇನ್ನು ಪರಿಶಿಷ್ಟ ಜಾತಿಯವರನ್ನು ಒಳಗೊಂಡಂತೆ ಕೂಡ ಮತ್ತು ಬೇರೆ ಹಿಂದುಳಿದ ಜಾತಿಯವರಿಗೂ ಕೂಡ ಶಿಕ್ಷಣದಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಏನು ಅವರಿಗೆ ಅಂತ ಹೇಳಿ ಒಂದಿಷ್ಟು ಮೀಸಲಾತಿಗಳನ್ನು ಕಲ್ಪಿಸಿದ್ದಾರೆ. 1989ರ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಹೀಗೆ ಸ್ವತಂತ್ರ ಭಾರತವು ಅಸ್ಪೃಶ್ಯತೆಯ ನಿವಾರಣೆಗಾಗಿ ವಿಶೇಷ ಆಸಕ್ತಿ ವಹಿಸಿ ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲು ಶ್ರಮಿಸುತ್ತಾ ಬಂದಿದೆ. ಮತ್ತು 1989ರ ಈ ಶಾಸನ ಏನಿರುತ್ತೆ ಅದು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಆ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ಅದು ವಹಿಸಿದೆ. ಮತ್ತು ಈ ಥರ ಏನು ನಮಗೆ ಸ್ವತಂತ್ರ ಭಾರತ ಏನಾಗುತ್ತೆ ನಮ್ಮ ಈ ಸ್ವತಂತ್ರ ಭಾರತದಲ್ಲಿ ಅಸ್ಪೃಶ್ಯತೆ ಅನ್ನುವಂತಹದ್ದೊಂದು ನಿವಾರಣೆ ಆಗಬೇಕು ಅಂತ ಹೇಳಿ ಎಲ್ಲ ನಾಗರಿಕರುಗಳಿಗೂ ಒಂದು ಸಮಾನ ಅವಕಾಶವನ್ನು ಕಲ್ಪಿಸಬೇಕು ಅಂತ ಹೇಳಿ ತುಂಬ ಶ್ರಮವನ್ನು ಪಡ್ತಾ ಬಂದಿದೆ ಅಂತ. ಇನ್ನೊಂದು ಅಭ್ಯಾಸ ಫ್ರೆಂಡ್ಸ್, ಇದು ನೋಡಿ ತುಂಬ ಈಸಿ ಚಾಪ್ಟರು, ಈಸಿ ಅಧ್ಯಾಯ ಇದು, ನೀವು ಇದನ್ನು ಓದ್ಕೊಳ್ಳಿ.